ನೋಡಿ, ಅವ್ರಿಗೆ ಬೇರೆ ದೇಶಗಳೆಲ್ಲ ಸುತ್ತಾಡಕ್ಕೆ ಸಮಯ ಇದೆ. ಇಲ್ಲಿ ಪ್ರವಾಹ ಬತ್ತಲ್ಲ, ಇಲ್ಲಿ ಬರಬೇಕಾಗಿತ್ತಲ್ವಾ? ಇಲ್ಲಿ ಯಾರೋ ಇಬ್ಬರು ಬಂದರು ಕಣ್ಣೋರ್ಸಕ್ಕೆ, ಕಾಟಾಚಾರಕ್ಕೆ ಒಂದು ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರ? ಬಿ ಜೆ ಪಿ ಅಧ್ಯಕ್ಷ ಅವರು ಯಾರವ ಅಮಿತ್ ಶಾ, ಅವ್ರು ಬಂದು ಹೋದರು ಒಂದು ರೂಪಾಯಿ ಕೊಟ್ರ? ಫೈನಾನ್ಸ್ ಮಿನಿಸ್ಟರ್ ಬಂದು ಹೋದರು ಒಂದು ರೂಪಾಯಿ ಕೊಟ್ರ? ನರೇಂದ್ರ ಮೋದಿ ಬರಲಿಲ್ಲ. ಇದರ ಅರ್ಥ ಏನು? 25 ಜನ ಲೋಕಸಭಾ ಸದಸ್ಯರು ಕಳಿಸಿಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಗೆ ಅಷ್ಟೊಂದು ಬೆಂಬಲ ಕೊಟ್ಟರಲ್ಲ ಕರ್ನಾಟಕದವರು. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಯಡಿಯೂರಪ್ಪನವ್ರಿಗೆ ಧೈರ್ಯ ಇಲ್ಲ. ಅದಕ್ಕೆ ನಾನು ಹೇಳದ್ದು, ದಿ ಮೋಸ್ಟ್ ವೀಕ್ ಚೀಫ್ ಮಿನಿಸ್ಟರ್ ಎವರ್ ಕರ್ನಾಟಕ ಹ್ಯಾಡ್, ಧೈರ್ಯನೇ ಇಲ್ಲ ಇವ್ರಿಗೆ, ಯಾರಿಗೂ ಎಂ ಪಿಗಳಿಗೆ. ಇಲ್ಲಿ ನಿಮ್ಮ ಎಂಥವನು ಅಗಡಿ ಇದ್ದಾರೆ, ಸುರೇಶ್ ಅಗಡಿ, ಅವನು ಧಾರವಾಡ ಹುಬ್ಳಿನಲ್ಲಿ ಜೋಶಿ ಇದ್ದಾರೆ. ಇಲ್ಲಿ ಎಷ್ಟು ಜನ ಎಂ ಪಿಗಳಿದ್ದಾರೋ ಈ ಕಡೆ ಎಲ್ಲ ಈ ಭಾಗದಲ್ಲಿ, ಬಿಜಾಪುರ, ಬಾಗಲಕೋಟೆ, ಚಿಕ್ಕೋಡಿ, ಅವರೇ ಇದ್ದಾರಲ್ಲಪ್ಪ. ಏನು ಮಾಡ್ತಾ ಇದ್ದಾರೆ ಅವರು? ಹಾಂ, ಏನು ಕೆಲಸ ಅವ್ರದ್ದು? ಹಾಂ ನೋಡಿ, ಅವ್ರಿಗೆ ನಮಗೆ ಪರಿಹಾರ ಕೊಡಿ ಅಂತ ಡೆಲ್ಲಿಗೆ ಹೋಗಕ್ಕೆ ನಮಗೆ ಸಮಯ ಸಿಗಲಿಲ್ಲ ಅವ್ರಿಗೆ. ಅವ್ರಿಗೆ ಅಫ್ಕೋರ್ಸ್ ಪಾಪ ನನಗೆ ಅವ್ನು ನೋಡು, ಯಡಿಯೂರಪ್ಪನವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ ನನಗೆ. ಅವ್ರು ಶಾ ಅವರಿಗೆ ಭೇಟಿ ಕೊಡಲ್ಲ, ನರೇಂದ್ರ ಮೋದಿ ಅವರು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ, ಶಾ ಕೊಡಲ್ಲ, ದುಡ್ಡು ಕೇಳಕ್ಕೆ ಹೋಗಲಿಲ್ಲ. ಹಾಂ, ನಮ್ಮ ಸಲಹೆ ಅಂದ್ರೆ ಅಸೆಂಬ್ಲಿ ಕರಿ ಅಂದ್ರೆ ಕರೀಲಿಲ್ಲ. ಈಗ ನೋಡಿ, ಎಲೆಕ್ಷನ್ ಬಂದ್ಬಿಡ್ತು, 10 ದಿನ ಮಾಡ್ತೀವಿ ಅಂದ್ಬಿಟ್ಟು 3 ದಿನಕ್ಕೆ ರೆಡ್ಯೂಸ್ ಮಾಡಿದ್ದಾರೆ ಅಸೆಂಬ್ಲಿನ. ಮೊದಲೇ ಕರೆದಿದ್ದರೆ, ಕಳೆದ ತಿಂಗಳೇ ಕರೆದಿದ್ದರೆ, ಪ್ರವಾಹ ಬಂದ ತಕ್ಷಣವೇ ಬರೀ ಪ್ರವಾಹದ ಬಗ್ಗೆನೇ ಚರ್ಚೆ ಮಾಡಿ ಕರಿಬೇಕಾಗಿತ್ತು. ಹೆದರಿಕೆ, ಯಾಕೆಂದರೆ ಇಲ್ಲಿ ಪ್ರವಾಹ ಪೀಡಿತರಿಗೆ, ಸಂತ್ರಸ್ತರಿಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ವಲ್ಲ, ಅದರಿಂದ ಜನ ಇಲ್ಲಿ ವಿಧಾನಸೌಧ ಮುತ್ತಿಗೆ ಆಗ್ಬೋದು ಅಂದ್ಬಿಟ್ಟು ಹೆದರಿಕೆಯಿಂದ ಇಲ್ಲಿ ಮಾಡ್ತಾ ಇಲ್ಲ. ಮಾಡಬೇಕಾಗಿತ್ತು, ಧೈರ್ಯ ಇದ್ದಿದ್ರೆ ಅವರಿಗೆ ಮಾಡ ಮಾತು ಮಾತ್ರ ಏನು ಆಗ ನಾವಿದ್ದಾಗ ನಾವೇ ಕಟ್ಟಿಸಿದ್ದು ಮಾಡ್ರಿ. ಇವ್ರು ಕಟ್ಟಿಸ್ಲಿಲ್ಲ, ಇವ್ರು ಅಡಿಪಾಯ ಹಾಕಿದ್ರು, ಕುಮಾರಸ್ವಾಮಿ ಅಡಿಪಾಯ ಹಾಕಿದ್ದು, ಇವ್ರು ಕಟ್ಟಿಸಿದ್ರು ಉದಾಸಿ ಇವರು. ಆಯ್ತಪ್ಪ, ಎಲ್ಲಿ ಯಾಕೆ ಹೆದರ್ಕತೀರಿ ನೀವು? ನಾವು ಮಾಡಲಿಲ್ಲ, ಪ್ರತಿ ವರ್ಷ ಮಾಡ್ತಿರ್ಲಿಲ್ಲ ನಾವು. ಇವತ್ತಿನವರಿಗೆ ಬೆಳೆ ಪರಿಹಾರ 1 ರೂಪಾಯಿ ಕೊಟ್ಟಿದ್ದಾರ? ಇವತ್ತಿನವರೇ ಮನೆ ಬಿದ್ದವ್ರಿಗೆ 1 ರೂಪಾಯಿ ಕೊಟ್ಟಿದ್ದಾರ? ಹಾಂ, ಏನೂ ಕೊಟ್ಟಿಲ್ಲ. ಅದಕ್ಕೆ ಪ್ರತಿಭಟನೆ. ಕುಮಾರಸ್ವಾಮಿ ಹತ್ರ ಪಾಠ ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ ಪಾಪ, ಅವ್ರು ಶ್ರೀನಿವಾಸ ಗೌಡ ಯಾರಿಗೆ ಮಾಡಿದ್ರು ಅಂತ ಕೇಳ್ರಿ ಅವ್ರಿಗೆ. ಕೋಲಾರದ ಶ್ರೀನಿವಾಸ ಗೌಡ ಇದಾರಲ್ಲ ಜೆ ಡಿ ಎಸ್ ಎಂ ಎಲ್ ಎ, ಅವ್ರು ಯಾರಿಗೆ ಮಾಡಿದ್ರು ಅಂತ ಕೇಳ್ರಿ. ಅದಾಯ್ತಪ್ಪ, ಅವ್ರಿಗೆ ಯಾರಿಗೆ ಮಾಡಿದ್ರು ಅಂತ ಕೇಳಪ್ಪ. ಶ್ರೀನಿವಾಸ ಗೌಡ ಜೆ ಡಿ ಎಸ್ ಎಂ ಎಲ್ ಎ ಫ್ರಮ್ ಕೋಲಾರ, ಅವ್ರು ಯಾರಿಗೆ ಮಾಡಿದ್ರು ಕೇಳಿ ಅವ್ರನ್ನ.